ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಣಿಗ. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತೇಳಿದ್ರೆ ಕ್ಲಾಶ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್. ಈ ಮ್ಯಾಚ್ ಆಡಿದ್ದು ನಾನು ಬೇರೆ ಐಡಿಲಿ, ತುಂಬ ದಿನ ಮುಂಚೆ ಆಡಿದ ಗೇಮ್ ಪ್ಲೇ ಇದು. ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ತುಂಬ ಬಿಸಿ ಇದ್ದೀನಿ. ಸೊ ಚಿಕ್ಕದಾಗಿರೋ ವಿಡಿಯೋ ಮತ್ತು ಹಳೇದೊಂದು ಗೇಮ್ ಪ್ಲೇ ಇರಲಿ ಅಂತಂದ್ಬಿಟ್ಟು ಒಟ್ಟಿಗೆ ಯಾವುದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲ, ಅವನು ಸ್ಟಾರ್ಟಿಂಗಲ್ಲೇ ತಿನ್ನಬೇಕು ತಿನ್ನಬೇಕು ಅಂತ ಬಂದ ಅವನಿಗೆ ಸ್ಟಾರ್ಟಿಂಗಲ್ಲೇ ಬಿದ್ದುಬಿಡ್ತು. ಒಂದು 250 ಅಲ್ಲ 205 ಎಷ್ಟೋ ಒಂದು ಹೆಡ್ ಶಾಟ್ ಬೀತಲ್ವಾ, ಸಾಕಷ್ಟೇ ಅವನಿಗೆ ಹೊಡೆದಾಯಿತು. ಇವಾಗ ಸೀದಾ ವಿಡಿಯೋ ಒಳಗಡೆ ಹೋಗ್ಬಿಡೋಣಂತೆ. ಅದಕ್ಕಿಂತ ಮುಂಚೆ ಸುಲೇಮಾನ್ ಹಾಕೋ ಇಂಟ್ರೋ ಅಂತ ಹೇಳ್ಬೋದು, ಬಟ್ ನನ್ನ ಇಂಟ್ರೋ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ದಿವಸ ಮುಂಚೆ ಹಾಕಿದ ವಿಡಿಯೋಗೆ, ಒಂದು 2 ದಿವಸ ಮುಂಚೆ ಹಾಕಿದ ವಿಡಿಯೋಗೆ ಏನೋ ಕಮೆಂಟ್ ಬಂದಿತ್ತು, ಬ್ರೋ ಸುಲೇಮಾನ್ ನಾ ಮಿಸ್ ಮಾಡ್ಕೊತಿದ್ದೀವಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹೇಳಿದೆ. ಇನ್ಮೇಲೆ ವೀಡಿಯೋಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಲ್ಲ, ಸೊ ಇಂಟ್ರೋ ಹಾಕೋಕ್ಕೆ ಟೈಮ್ ಸಿಗಲ್ಲ, ಅದಕ್ಕೋಸ್ಕರ ಇಂಟ್ರೋ ಬೇಡ ಅಂತ ಅನ್ನಿಸ್ತು. ಅದು ಕೂಡ ಒಂದು ರೀಸನ್ನು. ಸೊ ನಾನು ಎಲ್ಲ ವೀಡಿಯೋಸಲ್ಲೂ ಇಂಟ್ರೋ ಆ್ಯಡ್ ಮಾಡ್ತಾ ಕೂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸುಲೇಮಾನ್ನ ನಾವು ಬೇರೆ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ, ಅಂದರೆ ಬೇರೆ ಒಂದು ಕೆಲಸ ಕೊಟ್ಬಿಟ್ಟು ಕೂರಿಸ್ಕೊಳ್ಳೋಂತ ನಮ್ಮ ಚಾನಲಲ್ಲೇ. ಹೊರಗಡೆ ಹೋಗ್ಬಿಡಲ್ಲ, ಬಟ್ ಬೇರೆಯವ್ರು ಕೆಲಸ ಕೊಡೋಣಂತೆ. ಬೇರೆ ಏನು ಕೆಲಸ ಕೊಡ್ಬೋದು ಅಂತಂದ್ಬಿಟ್ಟು ನೀವೇ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಒಂದಷ್ಟು ಕೆಲಸ ಇರ್ತವೆ, ಇದರಲ್ಲಿ ಯಾವ ಕೆಲಸ ಅವ್ನಿಗೆ ಕೊಡೋಣ ಅಂತಂದ್ಬಿಟ್ಟು. ಓಕೆ, ಇವಾಗ ಸದ್ಯಕ್ಕೆ ಎಷ್ಟು ಕಿಲ್ ಮಾಡಿದೆ? ಕ್ವಾಡ್ ಹಾಕಿಲ್ಲ, ಓ ನಾನೇ 4 ಕಿಲ್ ಮಾಡಿಬಿಟ್ಟೆ. ನಾನೇನು ಇದರಲ್ಲಿ ಬರೀ ಒಂದು 2 ಕಿಲ್ ಮಾಡಿದೆ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗಲ್ಲಿ ಬೇರೆ ಲೆವೆಲ್ ಕಿಲ್ ಮಾಡಿಬಿಟ್ಟೆ. ಇದೇ ಜೋಶಲ್ಲಿ ಏನು ಮಾಡ್ಕೊತೀನಿ ನಾನು, ಸೆಕೆಂಡ್ ರೌಂಡ್ ಹೋಗ್ತೀನಿ. ಸೆಕೆಂಡ್ ರೌಂಡಲ್ಲಿ ಹೋಗ್ಬಿಟ್ಟು ಸಕ್ಕದ ಹೊಡೆದು ತಿಂತೀನಿ, ಅದೇ ತಿಂತೀನಿ ಅಂತಂದ್ಬಿಟ್ಟು ನೀವೇ ನೋಡಿ. ಫಸ್ಟ್ ರೌಂಡ್ ಹೊಡೆದ್ಬಿಟ್ಟೆ, ಹೊಡೆದ ತಕ್ಷಣ ಬಿಡು, ನನ್ನ ಟೀಮ್ಮೇಟ್ಸ್ ಎಲ್ಲಿ ಎಲ್ಲ ಹೆಂಗಿರೋ ನಿಧಾನಕ್ಕೆ ಆಡ್ಕೊಂಬರ್ತಾರೆ, ನಾನು ನುಗ್ಬಿಡೋಣ ಅಂತಂದ್ಬಿಟ್ಟು ಸೀದಾ ನುಗ್ಗಿದೆ. ಯಾಕಂದರೆ ಇವರೆಲ್ಲ ಗೊತ್ತಿಲ್ದಿರೋ ಎನಿಮಿಗಳು, ಸಾರಿ ಟೀಮ್ಮೇಟ್ಗಳು, ಗೊತ್ತಿಲ್ದಿರೋ ಟೀಮ್ಮೇಟ್ಗಳ ಜೊತೆ ಹೋದರೆ ರಿವೇವ್ ಮಾಡೋ ಪ್ರಾಬ್ಲಮ್ ಬಂದಿರುತ್ತೆ, ನಾವು ಹೇಳಿದ ಮಾತು ಕೇಳಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಅದೇನು ಗೊತ್ತಿಲ್ಲದಂಗೆ ಸುಮ್ಮನೆ ಉದುವ ಅಂದ್ಕೊಂಡೋಗ್ಬಿಟ್ಟೆ. ಹೋಗಿ ಫೈರ್ ಅವನ ಹತ್ರ ಜಂಪ್ ಮಾಡಿದ್ದೀನಿ. ಜಂಪ್ ಮಾಡಿದ ತಕ್ಷಣ ಅಲ್ಲಿದ್ದೇನೆ ನಿಧಾನಕ್ಕೆ ಮಲಗಿಸ್ಬಿಟ್ರು, ಆಮೇಲೆ ಸೈಲೆಂಟಾಗಿ ಬಿದ್ದೆ. ಬಿದ್ದ ತಕ್ಷಣ ತುಂಬ ತಂದು ಬಿಟ್ಕೊಂಡಿಲ್ಲ ಅನ್ಸುತ್ತೆ ಅವರು, ನನ್ನ ಟೀಮ್ಮೇಟ್ಸ್ ಓಡೆ ಶರ್ಟ್ ಮಾಡಿಕೊಂಡ್ರು, ನನಗೂ ಹೊಡೆದು ಕ್ಲಿಯರ್ ಮಾಡಿಬಿಟ್ರು. ಆಮೇಲೆ ನನ್ನ ಟೀಮ್ಮೇಟ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಸೋತ್ಬಿಟ್ರು. ಅಷ್ಟೇ, ಒಂದು ರೌಂಡ್ ಅವರು ಕೂಡ ಗೆದ್ದರು, ಒಂದು ರೌಂಡ್ ನಾವು ಕೂಡ ಗೆದ್ದಿದ್ದೀವಿ. ಇವಾಗ 1H ಆಗಿರೋದ್ರಿಂದ ಈ ಸಲ ನಾನು ಸಖತ್ತಾಗಿ ಆಡಬೇಕು, ಬಟ್ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಆಡಬೇಕು ಅಂತ ಅಂದ್ಕೊಂಡು ಏನು ಮಾಡಿದೆ, ಸುತ್ತಾಡ್ಕೊಂಬರೋಣ ಅಲ್ವಾ ಈ ಸಲ, ಯಾಕಂದರೆ ನನ್ನ ಟೀಮ್ಮೇಟ್ಸು ಸುಮ್ಮನೆ ಹೆಂಗಿರೋ ನುಗ್ತಾರೆ ಸತೋಗಿರೋದೇ ಗೊತ್ತು. ಸೊ ನಾವು ಸ್ವಲ್ಪ ಮಾಸ್ಟರ್ ಪ್ಲ್ಯಾನ್ ಮಾಡೋಣ, ಇರಿ ಫಸ್ಟು ಸುತ್ತಾಡ್ಕೊಂಬರೋಣ. ಯಾವ್ದಾರು ಕಣ್ಣಿಗೆ ಕಾಣಿಸ್ರೆ ನಾಯಿ ಹೊಡೆದೇ ಹೊಡೆದಂತೆ. ಸದ್ಯಕ್ಕೆ ಯಾರೂ ಇಲ್ಲ, ಎಲ್ಲ ಆ ಕಡೆ ಇರ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡುವ ಇಲ್ಲಿದ್ದಾರೆ, ಅರೆ ಯಾರು ಅಲ್ಲೇ ಇದ್ದಾರೆ, ಇಬ್ಬರಿದಾರಾ? ಓಕೆ, ಏಯ್ ಇದೇ ಗುರು, ತುಂಬ ತುಂಬ ರೀಕಾಯ್ಲ್ ಆಗುತ್ತೆ ಗುರು, ಇದು ತುಂಬ ಬೇಜಾರು ಮಾಡ್ತದೆ. ಅದು ಕೂಡ ದೂರದಲ್ಲಿರೋ ಎನಿಮೀಸ್ಗಳಿಗೆ ನಮ್ಮ ಹತ್ರ ಅದರೊಂದು ಕಂಪ್ಲೀಟಾಗಿ ನಮಗೆ ಸೆಟ್ ಆಗದೆ ಇರೋಂಥ ಗನ್ ಇರುತ್ತಲ್ಲ, ಅಂಥ ಟೈಮಲ್ಲಿ ದೂರದಲ್ಲಿರೋ ಎನಿಮಿಗೆ ಅದು ಕೂಡ ಹೊಡೆದಿಲ್ಲ ಅಂತ ಹೇಳಿದ್ರೆ ಆ ಗನ್ ಮೇಲಿರೋ ಓಪಿನಿಯನ್ ಇನ್ನೂ ಸ್ವಲ್ಪ ಕೆಡದಾಗ ಹೋಗ್ಬಿಡುತ್ತೆ. ಬಟ್ ಇವ್ನು ಯಾಕಾಣುತ್ತೆ, ಅರೆ ಯಾರು ಸಖತ ಬಿತ್ತಲ್ಲ, M4 ಲೆಡ್ ಶಾಟ್ ಅದು ಕೂಡ ಶಾರ್ಟ್ ರೇಂಜಲ್ಲಿ ಸಖತ ಬಿತ್ತು. ಬಟ್ ಏನು ಮಾಡೋದು, ಎನಿಮಿ ಲಾಸ್ಟಿಗೆ ಬಾಡಿ ಶಾಟಿಗೆ ನಾಕ್ ಆದ, ಫೈನಲಿ ಇನ್ನೂ ಒಬ್ಬ ಉಳ್ಕೊಂಡಷ್ಟೇ. ಆ ಇವ್ನು ಇವರು ನನ್ನ ಕೈಯಲ್ಲಿ ಸಾಯ್ಬೇಕು, ಹೆಡ್ ಶಾಟ್ ಕೊಟ್ಟಿನ ಅನ್ಸುತ್ತೆ. ಮುಗೀತು ಮುಗೀತು, ಏಯ್ ಏನೋ ಇವನೊಬ್ಬಂಗೋಸ್ಕರ ವಾಲೆಲ್ಲ ವೇಸ್ಟ್ ಮಾಡ್ಕೊಂಬಿಟ್ಟೆ, ಆದರೂ ನನಗೆ ಸಿಕ್ಕನ ಹೋಗಿಲ್ಲ. ಹಬ್ಬ ಸಿಕ್ಕ, ಫೈನಲಿ ಇವನು ಕೂಡ ನಾನೇ ಮುಗಿಸ್ಕೊಂಬಿಡ್ತೀನಿ. ಈ ಮ್ಯಾಚ್ ತುಂಬ ಬೇಗ ಮುಗಿಯುತ್ತೆ, ಎನಿಮಿಸಿಗೆಲ್ಲ ಜಾಸ್ತಿ ಗೆಲ್ಲಕ್ಕೆ ಬಿಡಲಿಲ್ಲ. ನಾವು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ವಿ. ಸೆಕೆಂಡ್ ರೌಂಡಲ್ಲಿ ನಾನೊಂದು 2 ಕಿಲೋ ಮಾಡಿದೆ ಅಂಗೋದಿನಿ ಅಲ್ವಾ, 2 ಕಿಲೋ ಮಾಡಿರ್ಬೋದು, ಬಿಟ್ಟಾಗಿ ಇರಲಿ ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ನಾವು ಸ್ಪ್ಯಾಸ್ ತಗೊಳ್ಳೋಣ, ಮತ್ತು ಗ್ರಾಜ ಸಿಕ್ತು, ಗ್ರಾಜ ಇಟ್ಕೊಂಡು ಸ್ಪ್ಯಾಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ತಗೊಂಡೆ. ಯಾಕೆ ಇದನ್ನು ತೊಗೊಂಡೆ ಅಂತ ಹೇಳಿದ್ರೆ, ನಾನು ರೀಸೆಂಟ್ ಡೇಸಲ್ಲಿ ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡೋದು M4 ಅಲ್ಲ ಅದು ಹೆಸರೇನಾಗ್ತಿಲ್ಲ, M10 14 ಜಾಸ್ತಿ ಯೂಸ್ ಮಾಡ್ತೀನಿ M18. ಅದನ್ನು ಬಿಟ್ಟರೆ ನಾನು ಸ್ಪ್ಯಾಸ್ ಜಾಸ್ತಿ ಯೂಸ್ ಮಾಡ್ತೀನಿ, M18 ಕೂಡ ಯೂಸ್ ಮಾಡ್ತೀನಿ. ಬಟ್ ಸ್ಪ್ಯಾಸ್ ಅದೊಂಥರ ಬೇರೆ ಫೀಲ್ ಇರುತ್ತೆ, ಅದರಲ್ಲೂ ಕೂಡ ಒನ್ ಟೈಪ್ ಹೆಡ್ಶಾಟ್ ಬಿದ್ದರೆ ಆ ಸೌಂಡ್ ಇದೆ ಗೊತ್ತಾ, ಆ ಸೌಂಡಿಗೋಸ್ಕರ ಅದರಲ್ಲಿ ಆಡಬೇಕು ಅನ್ನೋ ಫೀಲ್ ಇರುತ್ತೆ. ನೋಡಿ, ಇದರಲ್ಲೂ ಒನ್ ಟೈಪ್ ಬಿತ್ತು, ಬಟ್ ಅದು ಹೆಡ್ಶಾಟ್ ಬಿತ್ತಲ್ಲ, ಬಾಡಿ ಶಾಟ್ ಬಿತ್ತು ಗೊತ್ತಿಲ್ಲ, ಕಿಲ್ ಬಂದಮೇಲೆ ಗೊತ್ತಾಗುತ್ತೆ. ಈ ಥರ ಸ್ಪ್ಯಾಸ್ ಫ್ಯಾನ್ಸ್ ಯಾರು ಇದ್ರೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ತೋರಿಸಿ, ಸ್ಪ್ಯಾಸ್ ಫ್ಯಾನ್ಸ್ ಎಲ್ಲ ಲೈಕ್ ಮಾಡಿ. ಇವಾಗ ಸದ್ಯಕ್ಕೆ ಇದು ನಾನು ಸೇವ್ ಮಾಡಿಟ್ಟಿರೋ ಗೇಮ್ ಪ್ಲೇ, ಸೊ ನಿಮಗೆ ನನ್ನ ಫೈರ್ ಬಟನ್ ಎಲ್ಲ ಕಾಣಿಸಲ್ಲ, ನಿಮಗೆ ಅದು ಗೊತ್ತಿರುತ್ತೆ. ಆದರೂ ಕೂಡ ಹೇಳ್ಬಿಡೋಣ ಅಂತ ಹೇಳಿಬಿಟ್ಟೆ. ಆಮೇಲೆ ನನ್ನ ಟೀಮ್ಮೇಟ್ ಪಾಪ ನಾಕ್ ಆಗಿದ್ದ, ನನ್ನ ಟೀಮ್ಮೇಟ್ಸ್ ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ನಾವು ಒಳ್ಳೇದು ಬಯಸ್ತೀವಿ ಅಂತಂದ್ಬಿಟ್ಟು ಅವನಿಗೆ ರಿವೇ ಮಾಡೋಣ ಅಂತಂದ್ಬಿಟ್ಟು ರಿವೇ ಮಾಡೋಕ್ಕಾಯಿತು. ಆಮೇಲೆ ನನ್ನ ಟೀಮ್ಮೇಟೇ ಬೇರೆಯವ್ರಿಗೂ ಮುಗಿಸ್ಬಿಟ್ಟು ಅವರೇ ಈ ಟೀಮು ಈ ಮ್ಯಾಚು ಕೂಡ ಈ ರೌಂಡು ಕೂಡ ವಿಕ್ಟ್ರಿ ಹೊಡೆಸ್ಬಿಟ್ರು. ಸೊ ಇವಾಗ ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ವಿ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ರೌಂಡು ಇದು ಕೂಡ ಮುಗ್ದೋಗುತ್ತೆ ಅಂದ್ಕೊತೀನಿ ಇದೇ ಜಾಗದಲ್ಲಿ. ಇವಾಗ ಲೂಟ್ ಮಾಡ್ಕೊಂಡು ಹೋಗೋಣಂತೆ, ಈ ಸಲ AWM ತೊಗೊಳೋಣ ಅಂತಂದ್ಬಿಟ್ಟು AWM ತೊಗೊಂಡೆ. ಯಾಕಂದರೆ ನನ್ನ ಟೀಮ್ಮೇಟ್ಸು ನಾನೇನಾದ್ರು ಗ್ರಾಸ ತೊಗೊಂಡ್ಬಿಟ್ಟು ಬಾಡಿ ಶಾಟ್ ಹೊಡಿತಾ ಇದ್ದೇನೆ ಅಂದರೆ ಗ್ಯಾಪಲ್ಲಿ ಓಸಿಕ್ಕಿಲ್ಲದ ತುಂಬ ಜನ ತುಂಬ ಟ್ರೈ ಮಾಡ್ತಿರೋದು ನನ್ನ ಕಣ್ಣಿಗೆ ಕಾಣಿಸ್ತು. ಸೊ ನಾನೇ ಅವರು ಓಸಿಕ್ಕಿಲ್ಲ ತಗೊಂಡು ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಇಲ್ಲೇ ಒಂದು AWM ಶಾಟ್ ಕೊಡೋಣ ಅಂತಂದ್ಬಿಟ್ಟು ತೊಗೊಂಡು ಬಂದೆ. ಓಕೆ, ಬಲಿಕ ಬಕ್ರ ಸ್ಟಾರ್ಟಿಂಗ್ ಎಲ್ಲ ಸಿಕ್ಕೊಂಡು ಒಂದು ಹೆಡ್ ಶಾಟ್ ತೊಗೊಂಡು ಮಲ್ಕೊಂಡಿದ್ದೆ. ಆ ಜಾಗದಲ್ಲಿ ಇನ್ನೊಬ್ಬ ಎನಿಮಿ ಬರ್ತೇನೆ, ಸೊ ಅವನಿಗೂ ಹಾಕೋಣ ಅಂತಂದ್ಬಿಟ್ಟು ಹಾಕಿದೆ. ಓಕೆ, ಅವನಿಗೂ ಕೂಡ ಒನ್ ಟೈಪ್ ಸೈಕ್ ಆಗಿಬಿತ್ತು. ಈ ಮ್ಯಾಚಲ್ಲಿ ನಾನು ಜಾಸ್ತಿ ಗೆಲ್ಲ ಅನ್ಸುತ್ತಲ್ವಾ, ಇರ್ಬೋದೇನಪ್ಪ, ನಾನು ಲೆಕ್ಕ ಹಾಕೊಂಡಿಲ್ಲ. ಈ ಮ್ಯಾಚ್ ತುಂಬ ದಿವಸ ಮುಂಚೆ ಆಡಿದ್ದು, ಹಂಗೆ ಸೇವ್ ಮಾಡಿ ಇಟ್ಟಿದ್ದು.